ತೀರ್ಥಹಳ್ಳಿ ಕ್ಷೇತ್ರದ ಫಲಿತಾಂಶದ ಕಡೆಗೆ ನೇರ ನೇರವಾಗಿ ನಾವು ಈಗ ಗಮನ ಹರಿಸಿ ಬಿಡೋಣ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ಆಫ್ ತೀರ್ಥಹಳ್ಳಿ. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ. ವೈಲ್ ಐ ಆಮ್ ಟಾಕಿಂಗ್ ಎರಡನೇ ಕ್ಷೇತ್ರಕ್ಕೆ ಕರೆಗಳು ಸಿಕ್ಕಾಪಟ್ಟೆ ಬರ್ತಿದ್ದಾವೆ. ತೀರ್ಥಹಳ್ಳಿ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಹಲವು ಸಾವಿರ ಕರೆಗಳು ಬಂದಿದ್ದಾವೆ. ಹಾಗಾದರೆ ಟ್ರೆಂಡ್ ಹೆಂಗಿದೆ, ಪಕ್ಷಗಳ ಬಲಾಬಲ ಯಾವ ಥರ ಇದೆ ಅದನ್ನು ಗಮನಿಸೋಣ. ನಾವು ಇವಾಗ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಅಂತ ಗುರುತಿಸಿಕೊಂಡಿದೆ ತೀರ್ಥಹಳ್ಳಿ. ಆ ರಣರಂಗದಲ್ಲಿ ಗೆಲ್ಲೋರು ಯಾರು, ಆ ರಣಕಲಿ ಅಂತ ಕರಿತೀವಲ್ಲ ಅವ್ರು ಯಾರು? ಸೊ ಟೋಟಲ್ ಇಟ್ಸ್ ಅ ಮ್ಯಾಸಿವ್ 12,653 ಕಾಲ್ಸ್, 12,653 ಕರೆಗಳು, 11,701 ಪುರುಷ ಮತಗಳು, 952 ಮಹಿಳಾ ಮತಗಳು ಬಂದಿರೋದು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೇರೆ ಬೇರೆ ಪಕ್ಷಗಳ ಮತ್ತು ಇಂಡಿಪೆಂಡೆಂಟ್ ಗಳ ಪರವಾಗಿ 76 ಮತಗಳು ದಾಖಲಾಗಿದ್ದಾವೆ. ಬಿಜೆಪಿ ಹ್ಯಾಸ್ ಟೇಕನ್ 5,667 ಮತಗಳನ್ನ ನಮ್ಮ ಸಮೀಕ್ಷೆಯಲ್ಲಿ, ಅದರಲ್ಲಿ 5,296 ಪುರುಷ ಮತಗಳು, 371 ಹೆಣ್ಮಕ್ಕಳ ಮತಗಳು. ಜಾತ್ಯಾತೀತ ಜನತಾದಳ 218 ಮತಗಳನ್ನು ಮಾತ್ರ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಗಂಡಸರು 201 ಜನ ಓಟ್ ಹಾಕಿದ್ದಾರೆ, ಹೆಣ್ಮಕ್ಕಳು 17 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ 6,692 ಮತಗಳು ಮ್ಯಾಸಿವ್. ಅದರಲ್ಲಿ 6,129 ಪುರುಷ ಮತಗಳು, 563 ಮಹಿಳಾ ಮತಗಳು ಬಂದಿದ್ದಾವೆ. ಸೊ ಇಟ್ ಕ್ಲಿಯರ್ಲಿ ಮೀನ್ಸ್ ದಟ್ ಕಾಂಗ್ರೆಸ್ ಇಸ್ ಲೀಡಿಂಗ್. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 53% ಮತಗಳು. ಸ್ಟ್ರೈಕ್ ರೇಟ್ ಆಫ್ 53 ಫಾರ್ ಕಾಂಗ್ರೆಸ್, ಸ್ಟ್ರೈಕ್ ರೇಟ್ ಆಫ್ 45 ಫಾರ್ ಬಿಜೆಪಿ. ಜಾತ್ಯಾತೀತ ಜನತಾದಳಕ್ಕೆ ಸ್ಟ್ರೈಕ್ ರೇಟು ಆಲ್ಮೋಸ್ಟ್ ಇಲ್ಲ, ಕೇವಲ ಬಂದಿರೋದು 200-300 ಮತ, 2%. ಹಾಗಾಗಿ ಇತರರ ಪರ ಸ್ಟ್ರೈಕ್ ರೇಟು 0. ಬಿಜೆಪಿ ವಿರುದ್ಧ ಕ್ಲಿಯರ್ ಮ್ಯಾಂಡೇಟ್ನ ರೀತಿಯಲ್ಲಿ ಕಾಂಗ್ರೆಸ್ಗೆ ಕಾಣಿಸ್ತಾ ಇದೆ. 1,025 ಮತಗಳಿಂದ ಕಾಂಗ್ರೆಸ್ ಕಡೆಯನ್ನು ಪಡೆದುಕೊಂಡಿದೆ. ದಿಸ್ ಇಸ್ ಮ್ಯಾಸಿವ್. ಆಮೇಲೆ ಕರೆಗಳು ಬಂದಿರೋದು ಏನು, ನಿಯರ್ಲಿ 13,000, 13,000 ಕರೆಗಳನ್ನು ನಾವು ಕೆಲವು ಗಂಟೆಗಳಲ್ಲಿ ಸ್ವೀಕರಿಸಿದ್ದೇವೆ. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ. ಸಚಿವರು ಆರಗ ಜ್ಞಾನೇಂದ್ರಗೆ ಶಾಕ್ ಕೊಡಬಹುದಾ? ತೀರ್ಥಹಳ್ಳಿಯ ಮತದಾರರು ಕಳೆದ ಸಲ ಗೆದ್ದರು, ಶಾಸಕರಾದರು, ಸಚಿವರು ಕೂಡ ಆದರು, ಈಗ ಗೃಹ ಸಚಿವರು ಕೂಡ ಹೌದು ಆರಗ ಜ್ಞಾನೇಂದ್ರ ಅವರು. ಕಾಂಗ್ರೆಸ್ ಪಕ್ಷದ ಕಿಮ್ಮನೆ ರತ್ನಾಕರ್ ಬಹಳ ಅತ್ಯಂತ ಸಂಭಾವಿತರು, ತುಂಬ ಒಳ್ಳೆ ವ್ಯಕ್ತಿ, ಬಹಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ನಡೆದುಕೊಳ್ತಾರೆ. ಕಿಮ್ಮನೆ ರತ್ನಾಕರ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಅಂತೆಲ್ಲ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ, ಮತ್ತು ಬಹಳ ಬಹಳ ಸಿಂಪಲ್ ಅಂತ ಕೂಡ ಅವರನ್ನು ಕರೆಯಲಾಗುತ್ತೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ ಮೇಲುಗೈ ಪಡೆದುಕೊಂಡಿದೆ ತೀರ್ಥಹಳ್ಳಿಯಲ್ಲಿ. ಈ ಸಲ ಕಾಂಗ್ರೆಸ್ ಪಕ್ಷದ ಪರ ಮತದಾರ ಪ್ರಭು ತನ್ನ ಒಲವನ್ನು ತೋರಿಸಿದ್ದಾನೆ. ಕಳೆದ ಸಲ ಸೋತಿದ್ರು ಕಿಮ್ಮನೆ ರತ್ನಾಕರ್ ಅವರು, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಇಬ್ಬರು ಹಿರಿಯ ದಿಗ್ಗಜ ನಾಯಕರ ನಡುವಿನ ಕದನ ಇದು. ಕಿಮ್ಮನೆ ಅವರಿಗೆ ಗೆಲುವಿನ ಹಾರ ಸಿಗಬಹುದಾ? ಬಿಜೆಪಿಯಿಂದ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದ್ದಾರೆ ಆರಗ ಜ್ಞಾನೇಂದ್ರ. JDS ಪಾರ್ಟಿಯಿಂದ ರಾಜಾರಾಮ್ ಅವರಿಗೆ ಟಿಕೆಟನ್ನು ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಇದು ತೀರ್ಥಹಳ್ಳಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡು. 45% ಬಿಜೆಪಿ ವಿತ್ 5,667 ವೋಟ್ಸ್, 53% ಕಾಂಗ್ರೆಸ್ ವಿತ್ 6,692 ವೋಟ್ಸ್, 2% ಫಾರ್ JDS ವಿತ್ 218 ವೋಟ್ಸ್, 0% ಫಾರ್ ಅದರ್ಸ್ ವಿತ್ ಓನ್ಲಿ 76 ವೋಟ್ಗಳು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.